ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಶ್ಶನೈರು ಪರಮೇತ್ ಬುದ್ಧ್ಯಾತ್ಕೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಸಂಕಲ್ಪ ಪ್ರಭವಾಂ ಕಾಮಾಂ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಶನೈರು ಪರಮೇತ್ ಬುದ್ಧ್ಯಾತ್ಕೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಕೊನೆಯ ವಾಕ್ಯ ಹೇಳಿ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಕಿಂಚ ಅಂತಿದೆಯಾ ಅಲ್ಲಿ ಕಿಂಚಿದ ಕಿಂಚಿದಪಿ ಹೇಳ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸಾ ಏವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಹಿ ಶನೈಹಿ ಉಪರಮೇತ್ ಬುದ್ಧ್ಯಾ ಶ್ರುತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿತ್ ಅಪಿ ಚಿಂತಯೇತ್. ಧ್ಯಾನಕ್ಕೆ ಧ್ಯಾನವನ್ನು ತಿಳಿಸಿಕೊಟ್ಟು ಧ್ಯಾನದ ಫಲವನ್ನ ಒಂದೊಂದಾಗಿ ಹೇಳ್ತಾ ಬರ್ತಾ ಇದ್ದಾರೆ ಅಲ್ವಾ. ಹಾಗೆ ಹಿಂದಿನ ಶ್ಲೋಕದಲ್ಲೂ ಕೂಡ ಧ್ಯಾನದ ಫಲವನ್ನ ತಿಳ್ಕೊಂಡ್ವಿ ನಾವು. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸ ನಿಶ್ಚಯೇನ ಯೋಕ್ತವ್ಯ ಯೋಗ ನಿರ್ವಿಣ್ಣ ಚೇತಸ. ಹಾಗಾಗಿ ಸುಮಾರು 20ನೇ ಶ್ಲೋಕದಿಂದ ಸುಮಾರು ಮುಂದಿನ ಅನೇಕ ಶ್ಲೋಕಗಳವರೆಗೂ ಧ್ಯಾನದ ಫಲವನ್ನ ಹೇಳ್ತಾರೆ ಅಂತ ಪ್ರಾಯರು ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕನುಗುಣವಾಗಿ ಧ್ಯಾನ ಕೈಗೂಡಬೇಕಾದ್ರೆ ಏನ್ ಮಾಡಬೇಕು? ಧ್ಯಾನ ಕೈಗೂಡಬೇಕಾದ್ರೆ ಅದಕ್ಕೆ ಸಾಧನಗಳು ಮತ್ತು ಅದರ ಫಲ ಎರಡನ್ನು ಜೊತೆ ಜೊತೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸಂಕಲ್ಪ ಪ್ರಭವಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ. ಸರ್ವಾನ್ ಸಂಕಲ್ಪ ಪ್ರಭವಾನ್ ಕಾಮಾನ್ ಅಶೇಷತಃ ಸರ್ವಾನ್ ತ್ಯಕ್ತ್ವಾ ಹೀಗನ್ನೇ ಮಾಡ್ಬೇಕಾದ್ರೆ ಆಯ್ತಾ. ಸಂಕಲ್ಪ ಪ್ರಭವಾನ್ ಅಂದ್ರೆ ಕಾಮಾನ್ ಕಾಮಂ ಅಲ್ಲ ಕಾಮಂ ಅಂತಿದ್ಯಾ ಕಾಮಾನ್. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಪದಚ್ಛೇದ ಮಾಡಿದರೆ ಕಾಮಾನ್ ತ್ಯಕ್ತ್ವಾ ಪದಚ್ಛೇದ ಮಾಡಿದ ಕಾಮಾಂಸ್ ತ್ಯಕ್ತ್ವಾ ಅಂತ ಆಗುತ್ತೆ. ಕಾಮಂ ಅಲ್ಲ ಕಾಮಂ ಅಂತ ದೀರ್ಘ ಹೇಳ
ದೀರ್ಘ ಇದೆ ಅಲ್ವಾ, ಅಗರ ಸರಿ ಆಯ್ತಾ. ಕರ್ಮ ಮಾಡುವಾಗ ಯಾಕೆ ಕರ್ಮ ಮಾಡ್ತೇವೆ ನಾವು? ಇಂಥ ಫಲಕ್ಕೋಸ್ಕರ ಈ ಕರ್ಮವನ್ನು ಮಾಡುತ್ತೇನೆ, ಹೀಗೆ ತಾನು ನಮ್ಮ ಉದ್ದೇಶ. ಸಂಕಲ್ಪವನ್ನು ಮಾಡುವಾಗ ಈ ಕರ್ಮಕ್ಕೋಸ್ಕರ, ಈ ಫಲಕ್ಕೋಸ್ಕರ ಈ ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡೆ ಮಾಡೋದು ನಾವು. ಹೀಗೆ ಈ ರೀತಿಯಾಗಿ ಸಂಕಲ್ಪ ಪೂರ್ವಕವಾಗಿ ಮಾಡಿದ ಕರ್ಮಗಳನ್ನ ಏನ್ ಮಾಡಬೇಕು? ಇದರಿಂದ ಈ ರೀತಿಯಾದ ಕರ್ಮಗಳಿಂದ ಮಾಡಿದಾಗ ಸಂಕಲ್ಪ ಪ್ರಭವಾನ್ನ ಕಾಮಾನ್ನ ತ್ಯಕ್ತ್ವ, ಸಂಕಲ್ಪ ಪೂರ್ವಕವಾಗಿ ಮಾಡಿದ ಕರ್ಮಗಳೇನಿದೆ, ಇಂಥ ಕರ್ಮಗಳಿಂದ ನಮಗೇನೇನು ಲಾಭಗಳು ಸಿಗ್ತಾವಲ್ಲ, ಫಲಗಳು ಸಿಗ್ತಾವಲ್ಲ, ಇದರಲ್ಲಿ ಆಸೆಯನ್ನ ಬಿಡಬೇಕು. ಸಂಕಲ್ಪ ಪ್ರಭವಾನ್ ಅಂದ್ರೆ ಇಷ್ಟರ್ಥ ಬರೀತಾರೆ ಅದಕ್ಕೆ ಆಯ್ತಾ. ಎಲ್ಲಾ ಸುಖ ಭೋಗಗಳನ್ನ ತ್ಯಾಗ ಮಾಡಿ ಅಂತ ಅರ್ಥ. ಸಂಕಲ್ಪ ಪ್ರಭವಾನ್ ಕಾಮಾನ್ ಅಶೇಷತಃ ತ್ಯಕ್ತ್ವ, ಹೇಗೆ? ಮನಸಾಯೇವ ಇಂದ್ರಿಯ ಗ್ರಾಮಂ ಸಮಂತತಃ ವಿನಿಯಮ್ಯ, ಮನಸ್ಸಿನಿಂದಲೇನೆ ಎಲ್ಲ ವಿಷಯ ಪದಾರ್ಥಗಳಿಂದ ನಾವೇನ್ ಮಾಡಬೇಕು? ದೂರ ಮಾಡಿಕೊಳ್ಳಬೇಕು. ಬ್ಯಾಗ್ ಒಂಚೂರು ಆ ಕಡೆ ಹೋಗಿರುತ್ತೆ. ಆಮೇಲೆ ಎಲ್ಲ ಸಂಕಲ್ಪ ಪುರಸ್ಸರವಾಗಿ ನಾವೇನು ಕರ್ಮವನ್ನು ಮಾಡುತ್ತೇವೆ, ಅದರಿಂದ ಸಿಗುವ ಫಲಗಳ ಮೇಲಿನ ಎಲ್ಲ ಭೋಗಗಳನ್ನು ಬಿಡಬೇಕು, ಫಲಗಳ ಮೇಲಿನ ಆಸೆಯನ್ನೆಲ್ಲ ಬಿಡಬೇಕು ಅಂತ ಅರ್ಥ. ಏನೇನು ಕಾಮಾನ್ ಸುಖ ಭೋಗಾನ್ ತತ್ವ, ಆ ಸುಖಗಳು ನಮಗೆ ಸಿಗಬೇಕಾದ್ರೆ ಸಂಕಲ್ಪ ಪುರಸ್ಸರವಾಗಿ ನಾವು ಕರ್ಮವನ್ನು ಮಾಡಬೇಕು, ಆ ಕರ್ಮದಿಂದ ಎಲ್ಲ ಸುಖಗಳನ್ನು ನಾವು ಅನುಭವಿಸ್ತೇವೆ, ಅದನ್ನು ಬಿಡು ಆಯ್ತಾ. ಆಮೇಲಿಂದ ಮನಸಾಯೇವ ಇಂದ್ರಿಯ ಗ್ರಾಮಂ, ಇಂದ್ರಿಯ ಗ್ರಾಮ ಶಬ್ದಕ್ಕೆ ಇಂದ್ರಿಯಗಳ ಸಮೂಹವನ್ನ ಮನಸಾಯೇವ ಮನಸ್ಸಿನಿಂದಲೇ ನಿಯಮ್ಯ ನಿಯಮನೆ ಮಾಡಿ ಸಮಂತತಃ, ಸಮಂತತಃ ಶಬ್ದಕ್ಕೆ ಏನರ್ಥ? ಎಲ್ಲ ವಿಷಯ ಪದಾರ್ಥಗಳಿಂದ ಎಲ್ಲದರಿಂದ ಅಂತ ಅರ್ಥ. ಸಮಂತತಃ ಅಂದ್ರೆ ಎಲ್ಲದರಿಂದ ವಿನಿಯಮ್ಯ ನಿಗ್ರಹಿಸಿ, ಸಮಂತತಃ ಆಯ್ತಾ, ಎಲ್ಲದರಿಂದ ನಿಗ್ರಹವನ್ನು ಮಾಡಿ, ಇಂದ್ರಿಯವನ್ನು ನಿಗ್ರಹ ಮಾಡಿ. ಎಲ್ಲದರಿಂದ ನಿಗ್ರಹ ಮಾಡೋದು ಅಂದ್ರೆ ಎಲ್ಲಾ ವಿಷಯ ಪದಾರ್ಥಗಳಿಂದ ಇಂದ್ರಿಯಗಳನ್ನು ಹಿಂತೆಗೆದುಕೊಂಡು ಅರ್ಥ. ನಿಗ್ರಹ ಮಾಡೋದು ಅಂದ್ರೆ ಹಾಗೆ ವಿಷಯ ಪದಾರ್ಥಗಳ ಚಿಂತನೆಯನ್ನ ಮಾಡದೆ ಯಾವುದರಿಂದ ಮಾಡಬೇಕು? ಮನಸಾಯೇವ, ಅಲ್ಲಿ ಏವಕಾರವನ್ನ ಮನಸ್ಸು ಶಬ್ದ ಜೊತೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಇಂದ್ರಿಯಗಳ ನಿಗ್ರಹ. ನಾನು ಕಣ್ಣಿನಿಂದ ಉಳಿದ ಇಂದ್ರಿಯಗಳನ್ನು ನಿಗ್ರಹ ಮಾಡುತ್ತೇನೆ, ಕಾಲಿನಿಂದ ನಿಗ್ರಹ ಮಾಡುತ್ತೇನೆ, ಆಗೋದಿಲ್ಲ ಆಯ್ತಾ. ಸರ್ವೇಂದ್ರಿಯಗಳಿಗೂ ಪ್ರೇರಿತವಾದದ್ದು ಮನಸ್ಸು. ಆ ಒಂದು ಮನಸ್ಸನ್ನ ಹತ್ತಾರು ಲೈಟ್ಗಳನ್ನ ನಾವು ಆರಿಸಿಕೊಂಡು ಬರೋಕ್ಕಿಂತ ಒಂದು ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಎಲ್ಲ ಲೈಟ್ಗಳು ಒಂದೇ ಸರಿ ಆಫ್ ಮಾಡ್ಬೋದು. ಹಾಗೆ ಒಂದೊಂದೇ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕಿಂತ ಆ ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಮನಸ್ಸು ಎಂಬ ಒಂದು ಇಂದ್ರಿಯನ್ನು ನಿಗ್ರಹ ಮಾಡಿಬಿಟ್ರೆ ಬಹಳ ಸರಳ, ಉಳಿದ ಎಲ್ಲ ಇಂದ್ರಿಯಗಳು ನಮಗೆ ಹತೋಟಿಗೆ ಬಂದ್ಬಿಡ್ತಾವೆ, ನಮ್ಮ ನಿಗ್ರಹಕ್ಕೆ ಬರ್ತಾವೆ. ಆದ್ದರಿಂದ ಇಂದ್ರಿಯ ಗ್ರಾಮಂ ಇಂದ್ರಿಯ ಸಮೂಹಂ ಮನಸಾಯೇವ ವಿನಿಯಮ್ಯ, ಹೇಗೆ? ಸಮಂತತಃ, ಎಲ್ಲ ವಿಷಯ ಪದಾರ್ಥಗಳ ದೆಸೆಯಿಂದ ಆ ಮನಸ್ಸಿನಿಂದಲೇ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಶನೈ, ಎಲ್ಲದಕ್ಕೂ ಅದೇ ಅರ್ಥ, ಎಲ್ಲ ಪರ್ಯಾಯ ಪದಗಳು. ಶನೈಹಿ ಶನೈಹಿ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಮನಸ್ಸು. ಆಮೇಲಿಂದ ಏನ್ ಮಾಡಬೇಕು? ವಿಷಯ ಪದಾರ್ಥಗಳಿಂದ ಶನೈ ಶನೈಹಿ ಒಟ್ಟಿಗೆ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ನನ್ನ ಮನಸ್ಸು ಚೆನ್ನಾಗಿ ಒಂದು ಕಡೆ ಹೋಗಿದ್ರೆ ಅಲ್ಲಿಂದ ಹಿತ್ತೆಗೆದುಕೊಂಡು ಬರೋದು ಬಹಳ ಕಷ್ಟ. ಅದಕ್ಕೆ ಏನ್ ಮಾಡ್ಬೇಕು? ನಿಧಾನವಾಗಿ ನಮ್ಮ ಮನಸ್ಸಿಗೆ ಅದನ್ನ ಅಭ್ಯಾಸ ಮಾಡಿಸ್ಬೇಕು. ಅದಕ್ಕೆ ಶನೈ ಶನೈಹಿ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಅಂತ ಅರ್ಥ. ನಿಧಾನವಾಗಿ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ, ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ. ಧೈರ್ಯದಿಂದ ಕೂಡಿದ ಬುದ್ಧಿ ಅಂದ್ರೆ ಏನರ್ಥ? ನಮ್ಮ ನಿಲುವಿನಲ್ಲಿ ಸಂಶಯ ಇರುವ, ದೃಢವಾಗಿರ್ಬೇಕು ಅಂತ ಅರ್ಥ. ದೃಢವಾದ ಧೃತಿ ಗೃಹೀತವಾದ ಬುದ್ಧಿ ಅಂತ ಹೇಳಿದ್ರೆ ದೃಢವಾದ ಬುದ್ಧಿ ಅಂತ ಅರ್ಥ, ಧೈರ್ಯದಿಂದ ಕೂಡಿದ ಬುದ್ಧಿ ಆಯ್ತಾ.
ಇಂಥ ಬುದ್ಧಿಯಿಂದ ಶನೈ ಶನೈಹಿ ಉಪರಮೇತ್, ನಿಧಾನವಾಗಿ ವಿಷಯ ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ತೊಡಗದಂತೆ ನೋಡಿಕೊಳ್ಬೇಕು. ಒಂದೇ ಸತಿ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಇವತ್ತೇನೆ ನಾನು ಎಲ್ಲ ಬಿಟ್ಟು ಕೂತ್ ಬಿಡ್ತೇನೆ ಅಂದ್ರೆ ಆಗೋದಿಲ್ಲ. ಆಯ್ತಾ, ನಿಧಾನವಾಗಿ ಅದನ್ನ ಅಭ್ಯಾಸ ಮಾಡಿಸ್ಬೇಕು. ಹಾಗೆ ಒಂದ್ ದಿವಸ ಬಿಡ್ಬೋದು, ಎಲ್ಲ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಒಂದ್ ದಿವಸ ಕೊಡ್ಬೋದು ಅಷ್ಟೇ. ನಿರಂತರ ಅದು ಸಾಧನೆ ಮಾಡ್ಲಿಕ್ಕೆ ಆಗೋದು. ಅದು ದೀರ್ಘಕಾಲದವರೆಗೆ ನಮಗೆ ಸಾಧನೆ ಬೇಕು ಅಂತಾದ್ರೆ ಕೃಷ್ಣ ಹೇಳಿದ ಹಾಗೆ ನಿಧಾನ ಹಂತ ಹಂತವಾಗಿ ಒಂದೊಂದೇ ಇಂದ್ರಿಯಗಳಿಗೆ ಬೇಕಾದ ವಿಷಯ ಪದಾರ್ಥಗಳನ್ನು ದೂರ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನ ನಿಗ್ರಹಕ್ಕೆ ತಂದ್ಕೊಳ್ಬೇಕು. ಅಲ್ಲ, ಉಪರಮೇತ ಅಂದ್ರೆ ಉಪರಮಗೊಳಿಸ್ಬೇಕು ಅಂದ್ರೆ ತಿರಸ್ಕಾರಗೊಳಿಸ್ಬೇಕು ಅಂತ. ನಿಷ್ಕ್ರಿಯವನ್ನಾಗಿ ಮಾಡಬೇಕು ಅಂತ, ಅಥವಾ ಆಸಕ್ತಿಗೊಳ್ಳದಂತೆ ಮಾಡಬೇಕು. ರಮು ಕ್ರೀಡಾಯಾಮ್ ಅಂತ ಧಾತು, ಅರ್ಥ ಅರ್ಥ ಅಂತರ ಆಗುತ್ತೆ ಅಷ್ಟೆ. ಆಮೇಲೆ ಮನಃ ಆತ್ಮಸಂಸ್ಥಂ ಕೃತ್ವ ಅಂತ ನಿಗೃಹೀತವಾದ ಮನಸ್ಸಿದೆಯಲ್ಲ, ಎಲ್ಲ ವಿಷಯ ಪದಾರ್ಥಗಳಿಂದ ನಿಗೃಹೀತವಾದ ಮನಸ್ಸಿದೆಯಲ್ಲ, ಅಂಥ ಮನಸ್ಸನ್ನ ಆತ್ಮಸಂಸ್ಥಂ ಕೃತ್ವ. ಇಲ್ಲಿ ಆತ್ಮ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಭಗವಂತನಲ್ಲಿ ಇಟ್ಟದ್ದನ್ನಾಗಿ ಮಾಡಿ ನ ಕಿಂಚಿದಪಿ ಸಮಚಿಂತೆಯೇ. ಆಮೇಲಿಂದ ಪರಮಾತ್ಮ ಅತಿರಿಕ್ತವಾದದ್ದನ್ನು ಏನನ್ನು ಚಿಂತನೆ ಮಾಡಬಾರದು. ಭಾಗವತದಲ್ಲೂ ಇದೇ ಮಾತನ್ನ ಹೇಳ್ತಾರೆ ಅಲ್ವಾ, ಮನೋ ನಿರ್ವಿಷಯಂ ಯುಂಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್. ಭಾಗವತ ದ್ವಿತೀಯ ಸ್ಕಂದದ ಮಾತಿದು, ಮನೋ ಮನಃ ನಿರ್ವಿಷಯಂ ಯುಂಕ್ತ್ವಾ, ಮನಸ್ಸನ್ನ ಯಾವ ವಿಷಯ ಪದಾರ್ಥಗಳ ಚಿಂತನೆ ಇಲ್ಲದಂತೆ ಮಾಡಿಕೊಂಡು ತತಃ ಕಿಂಚಿನ್ನ ಸಂಸ್ಮರೇತ್. ಆಮೇಲಿಂದ ಬೇರೆ ಏನು ಯೋಚನೆ ಮಾಡಬೇಡ್ರಿ. ಅಲ್ಲಿ ಅದಕ್ಕೆ ಆಚಾರ ತಾತ್ಪರ್ಯದಲ್ಲಿ ಬರೀತಾರೆ, ಬೇರೆ ಏನನ್ನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿದ್ರೆ ಪರಮಾತ್ಮ ಅತಿರಿಕ್ತವಾದದನ್ನು ಯೋಚನೆ ಮಾಡಬೇಡ್ರಿ ಅಂತ ಅರ್ಥ. ಅದು ಬಿಟ್ಟು ಅವನನ್ನು ಯೋಚನೆ ಮಾಡಬೇಡ್ರಿ ಅಂತ ಅರ್ಥ ಅಲ್ಲ. ಈಗಿನ ಕಾಲದ ಧ್ಯಾನ ಕೇಂದ್ರಗಳ ಹಾಗೆ ಮನಸ್ಸನ್ನ ಖಾಲಿ ಮಾಡಿಕೊಂಡು ಕೂಡ್ರಿ, ಆಮೇಲಿಂದ ಎದ್ದು ಅಷ್ಟೆ, ಬೇರೆ ಏನಿಲ್ಲ. ಅದಕ್ಕೆ ಹೇಳುತ್ತಾರೆ ತತಃ ಕಿಂಚಿನ್ನ ಚಿಂತೆಯೇ, ನಾಯರು ಸ್ಪಷ್ಟ ಬರೀತಾರೆ ಕಥಾ. ಆಮೇಲಿಂದ ಏನು ಚಿಂತನೆ ಮಾಡಬಾರದು ಅಂತಿದ್ರೆ ಪರಮಾತ್ಮ ಅತಿರಿಕ್ತವಾದ ಯಾವ ಚಿಂತನೆಗಳನ್ನು ಮಾಡಬೇಡ್ರಿ. ಧ್ಯಾನದಲ್ಲಿ ಮನಸ್ಸಿನಲ್ಲಿ ಕೇವಲ ಭಗವಂತನ ಚಿಂತನೆ ಮಾತ್ರ ಮಾಡಿ. ಅರ್ಥ ಆಯ್ತಾ ಇವೆಲ್ಲ ಅದಕ್ಕೂ ಪದಗಳಿಗೆ? ಸಂಕಲ್ಪ ಪ್ರಭವಾನ್ ಸರ್ವಾನ್ ಅಶೇಷತಃ ಕಾಮಾನ್ ತ್ಯಕ್ತ್ವಾ, ಪೂರ್ವಾರ್ಧಕ್ಕೆ ಅನ್ವಯ ಇದು. ಆಯ್ತಾ, ಆಮೇಲೆ ಮನಸಾಯೇವ ಸಮಂತತಃ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಅಲ್ಲಿ ಸಮಂತತಃ ಅನ್ನೋ ಶಬ್ದಕ್ಕೆ ಸಕಲ ವಿಷಯ ಪದಾರ್ಥಗಳ ದಿಸೆಯಿಂದ ಅಂತ ಅರ್ಥ. ವಿನಿಯಮ್ಯ ನಿಯಂತ್ರಣ ಮಾಡಿಕೊಂಡು, ಶನೈಹಿ ಶನೈಹಿ ಧೃತಿ ಗೃಹೀತೆಯ ಬುದ್ಧಿಯ ಉಪರಮೇ, ನಿಧಾನವಾಗಿ ಧೈರ್ಯದಿಂದ ಕೂಡಿದ. ಅಥವಾ ಎರಡು ಅರ್ಥ ಮಾಡುತ್ತಾರೆ ಅಲ್ಲಿ. ಧೃತಿ ಗೃಹೀತೆಯ ಶಬ್ದಕ್ಕೆ ಧೃತಿ ಅಂದ್ರೆ ಒಂದು ಧೈರ್ಯ ಅಂತ ಒಂದು ಅರ್ಥ ಮಾಡಿದ್ರು, ಇನ್ನಂದ್ರೆ ಧೃತಿ ಶಬ್ದಕ್ಕೆ ಧ್ಯಾನ ಅಂತಲೂ ಒಂದು ಅರ್ಥ ಮಾಡಿ. ಆಯ್ತಾ, ಧೃತಿ ಗೃಹೀತೆಯ ಧ್ಯಾನದಿಂದ ಕೂಡಿ ವಶಕ್ಕೆ ಬಂದ ಮನಸ್ಸಿನಿಂದ ಅಂತ ಅರ್ಥ. ಬುದ್ಧಿ ಎಂತ ಬುದ್ಧಿ ಅದು? ಧ್ಯಾನದಿಂದ ತನ್ನ ವಶಕ್ಕೆ ಬಂದ ಬುದ್ಧಿ. ಅಂಥ ಬುದ್ಧಿಯಿಂದ ಆತ್ಮಸಂಸ್ಥಂ ಮನಃಕೃತ್ವ, ಮನಃ ಆತ್ಮಸಂಸ್ಥಂ ಕೃತ್ವ, ಮನಸ್ಸನ್ನ ಭಗವಂತನಲ್ಲಿ ಇಟ್ಟು, ಆಮೇಲಿಂದ ಕಿಂಚಿದಪಿ ಏನನ್ನು ಕೂಡ ನ ಚಿಂತೆಯೇ, ಅದು ಚಿಂತನೆ ಮಾಡಬಾರದು. ಅದು ಇದಿಷ್ಟು ಮೂಲದ ಅಭಿಪ್ರಾಯ. ಇದರ ಪ್ರಕಾರ ರಾಯರ ವಿವೃತಿಯನ್ನು ನಾವು ನೋಡೋದಾದರೆ, ಕಿಂಚ ಸಂಕಲ್ಪೇನ ಈದದರ್ಥಂ ಇದಂ ಕುರ್ಯಾತ್. ಸಂಕಲ್ಪ ಪ್ರಭವಾದ ಅನ್ನೋದಕ್ಕೆ ಅರ್ಥ ಬರಿತಾ ಇದ್ದಾರೆ ಅಲ್ವಾ. ಸಂಕಲ್ಪೇನ ಏತದರ್ಥಂ ಇದಂ ಕುರ್ಯಾತ್, ಸಂಕಲ್ಪ ಪುರಸ್ಸರವಾಗಿ ಈ ಫಲಕ್ಕೋಸ್ಕರ, ಅರ್ಥ ಶಬ್ದಕ್ಕೆ ಫಲ ಅಂತ ಅರ್ಥ, ಈ ಫಲಕ್ಕೋಸ್ಕರ ಇದನ್ನ ಮಾಡಬೇಕು. ಹಾಗೆಲ್ಲ ಕೆಲವೊಂದು ವಿಧಾನವನ್ನು ಮಾಡಿದ್ದಾರೆ, ಇಂತಿಂತ ಫಲ ಬೇಕು ಅಂತಾದ್ರೆ ಇಂಥ ಕರ್ಮಗಳನ್ನು ಮಾಡಿ ಅಂತ ವಿಧಾನಗಳನ್ನು ಮಾಡಿದ್ದಾರೆ. ಅನೇಕ ವ್ರತ ನಿಯಮಗಳು ಇರ್ಬೋದು, ಇಂಥ ಬೇಕಾದಷ್ಟು ಧಾರಣೆ ಪಾರಣೆ ವ್ರತ ಮಾಡುತ್ತೇವೆ, ಕ್ಷೀರ ವ್ರತ ಮಾಡುತ್ತೀವಿ, ಅದೆಲ್ಲ ಕ್ಷೀರ ವ್ರತ ಎಲ್ಲ ಅದು ವಿಹಿತವೇ, ಅದನ್ನೆಲ್ಲ ಮಾಡೋದಕ್ಕೆಲ್ಲ ಫಲ ಉಂಟು. ಅದಕ್ಕೆಲ್ಲ ಸಂಕಲ್ಪ ಪುರಸ್ಸರವಾಗಿ ನಾವು ಕರ್ಮವನ್ನು ಮಾಡುತ್ತೇವೆ. ಹಾಗಾಗಿ ಸಂಕಲ್ಪ ಪೂರ್ವಕ ಅನುಷ್ಠಾನೇನ ಪ್ರಭವ ಜನ್ಮ ಯಶಾಂತೇ ಸಂಕಲ್ಪ ಪ್ರಭವ. ಸಂಕಲ್ಪೇನ ಪ್ರಭವ ಯಶಾಂ ತೇ ಸಂಕಲ್ಪ ಪ್ರಭವ ತಾನ್ ಸಂಕಲ್ಪ ಪ್ರಭವಾನ್. ಈಗ ಸಮಾಸ ಮಾಡ್ಬೇಕು ಅದಕ್ಕೆ. ಆಯ್ತಾ, ಕಾಮಾನ್ ವಿಷಯ ಭೋಗಾನ್, ಕಾಮಾನ್ ಅನ್ನೋ ಶಬ್ದಕ್ಕೆ ವಿಷಯ ಭೋಗಗಳನ್ನ,
ಸಂಕಲ್ಪ ಪುರಸ್ಸರವಾಗಿ ಅಂದ್ರೆ ಏನು ಸಂಕಲ್ಪ ಪುರಸ್ಸರವಾಗಿ ಅಂದ್ರೆ ಏತದರ್ಥಂ ಕುರ್ಯಾತ್ ಇದಂ ಕುರ್ಯಾತ್ ಈ ಫಲಕ್ಕೋಸ್ಕರ ಈ ಕರ್ಮವನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಅದರಿಂದ ಆ ಕರ್ಮವನ್ನ ಮಾಡಿ ಕರ್ಮದಿಂದ ಬರತಕ್ಕಂತಹ ಭೋಗಗಳನ್ನ ಎಲ್ಲಾ ಭೋಗಗಳನ್ನ ತೆಕ್ತ ತ್ಯಾಗ ಮಾಡಿ ಅಂದ್ರೆ ಏನು ಐಚ್ಛಿಕವಾಗಿ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಲೌಕಿಕವಾದ ಯಾವ ಫಲವನ್ನು ಬಯಸಬಾರದು ಅಂತ ಅರ್ಥ ಕೃಷ್ಣನ ಈ ಮಾತಿನ ಪ್ರಕಾರ ನಿಮಗೆ ಲೌಕಿಕವಾದ ಯಾವ ಫಲದ ಅಪೇಕ್ಷೆಯೂ ಬೇಡ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅದೇ ಭಾವನೆ ಇರಬೇಕು ಅನ್ನೋ ಅಭಿಪ್ರಾಯ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಹುಟ್ಟಿದ ಅದರಿಂದ ಹುಟ್ಟಿದ ನಮಗೆ ಫಲ ಸಿಗಬೇಕು ಅಂತ ಅದಕ್ಕೊಂದು ಕಾರಣ ಬೇಕಲ್ವ ಫಲ ಕಾರ್ಯ ಕಾರಣ ಯಾವುದು ಸಂಕಲ್ಪ ಪುರಸ್ಸರವಾಗಿ ಮಾಡಿದ ಕರ್ಮ ಹೌದಾಯ್ತಾ ಸಂಕಲ್ಪ ಪುರಸ್ಸರವಾಗಿ ಮಾಡಿದ ಕರ್ಮದಿಂದ ಹುಟ್ಟಿದ ಕಾಮಭೋಗಗಳನ್ನೆಲ್ಲ ಎಲ್ಲ ಕಾಮಭೋಗಗಳನ್ನ ತ್ಯಾಗ ಮಾಡಿ ಮನಸ್ಸನ್ನ ಆತ್ಮ ಸಂಸ್ಥಂಕರ್ತ್ವ ಮನಸ್ಸನ್ನ ಭಗವಂತನಲ್ಲಿ ಇಟ್ಟು ಅದಕ್ಕಿಂತ ಮುಂಚೆ ಇಂದ್ರಿಯ ಗ್ರಾಮಂ ನಾಮ ಇಂದ್ರಿಯ ಸಮೂಹಂ ಸಮಂತತಃ ಸರ್ವತಃ ಎಲ್ಲ ವಿಷಯ ಪದಾರ್ಥಗಳ ದೆಸೆಯಿಂದ ಮನಸಾಯೇವ ನಿಯಮ್ಯ ಎಷ್ಟು ರೂಲ್ಸ್ ಆಗ್ತಾ ಇದೆ ಕಂಡೀಷನ್ ಆಗ್ತಾ ಇದೆ ಮನಸ್ಸಿನಿಂದಲೇ ಆ ಇಂದ್ರಿಯಗಳ ಸಮೂಹವನ್ನು ನಿಗ್ರಹ ಮಾಡಿ ಯಾಕೆ ಮನಸ್ಸಿನಿಂದಲೇ ಅಂತ ಹೇಳಿದ್ದು ಇಂದ್ರಿಯ ನಿಯಮನ ನ ಮನಸಃ ಅನ್ಯೇನ ಇತಿ ಜ್ಞಾಪನಾಯ ಏವ ಕಾರಃ ಉಳಿದ ಇಂದ್ರಿಯಗಳ ನಿಯಮನ ಮನಸ್ಸನ್ನು ಬಿಟ್ಟು ಬೇರೆ ಇದರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅಲ್ಲಿ ಏವಕಾರವನ್ನು ಹಾಕಿದ್ದಾನೆ ಕೃಷ್ಣ ಪರಮಾತ್ಮ ಅದರಿಂದ ಅಲ್ಲ ಅದು ಸಂಪತ್ತನ್ನ ಬಯಸಿ ಅದನ್ನ ಧರ್ಮ ಮಾರ್ಗಕ್ಕೆ ವಿನಿಯೋಗ ಮಾಡ್ಕೊಳ್ತಕ್ಕಂಥದ್ದು ಅದು ಒಂದು ವಿಧಾನ ಆಯ್ತಾ ಅದನ್ನು ಮೀರಿ ಹೋಗ್ತಕ್ಕಂಥದ್ದು ಇನ್ನೂ ಉತ್ತಮ ಮಟ್ಟದ ವಿಧಾನ ಆಯ್ತಾ ಪ್ರಾರಂಭದಲ್ಲಿ ನಾವೆಲ್ಲ ಏನಿದೆ ಎಲ್ಲ ಮೊದಲಿಂದಲೂ ಕೂಡ ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನೇ ಹೇಳ್ತಾ ಬರ್ತಾ ಇದ್ದಾನೆ ಆಯ್ತಾ ಆ ಹಂತಕ್ಕೆ ಹೋಗಬೇಕು ಅಂತಾದ್ರೆ ಇದನ್ನೆಲ್ಲ ಕ್ರಮೇಣ ಒಂದೊಂದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರಬೇಕು ಇದು ಸಂಪತ್ತನ್ನು ಕೊಡು ಅಂತ ಕೇಳುತ್ತೆ ಯಾಕೆ ಧರ್ಮ ಮಾಡ್ಲಿಕ್ಕೋಸ್ಕರ ಕೇಳುತ್ತೆ ಕೊನೆ ಅದನ್ನೂ ಬಿಡ್ತಾರೆ ಯಾವ ಪೂರ್ತಿ ಏನು ಲೋಕದಲ್ಲಿ ಯಾವ ವ್ಯಾಪಾರದ ಲೋಕದ ವ್ಯಾಪಾರದಲ್ಲಿ ಕೂಡ ಇರ್ತಾರೆ ಧ್ಯಾನ ಮಾಡುವವರು ಎಲ್ಲ ಬಿಟ್ಟಿರ್ತಾರೆ ದಾನ ಬೇಡ ಧರ್ಮ ಬೇಡ ಕೇವಲ ಭಗವಂತನ ಚಿಂತನೆ ಹೌದೋ ಇಲ್ಲ ಅಂತ ವ್ಯಕ್ತಿಗಳು ಇದ್ದಾರೋ ಇಲ್ಲೋ ಜಗತ್ತಿನ ಅವರೆಲ್ಲ ಭಿಕ್ಷೆ ಬೇಡುತ್ತಾರೆ ಆ ಸಂಪತ್ತನ್ನು ಸಂಪಾದನೆ ಮಾಡ್ತಾರೆ ಈಗ ನಾವು ಸಂಪತ್ತು ಕೇಳುತ್ತಾ ಇದ್ದೀವಿ ಅದಕ್ಕೋಸ್ಕರ ಸಂಕಲ್ಪ ಪುರಸ್ಸರವಾಗಿ ಕರ್ಮ ಮಾಡುತ್ತೇವೆ ಕರ್ಮದಿಂದ ಅದಕ್ಕೆಲ್ಲ ಬೇಕಾಟ ಉತ್ತರ ಕೊಟ್ಟಿದ್ದಾರೆ ಕರ್ಮ ತ್ಯಾಗ ಅಂದ್ರೆ ಏನು ಯಾರ್ಯಾ ಕರ್ಮ ತ್ಯಾಗ ಮಾಡಬೇಕು ಯಾವ ಕರ್ಮ ತ್ಯಾಗ ಅಲ್ಲ ಅದೆಲ್ಲ ಹೇಳಿದ ಅಲ್ವಾ ಯಾರು ಸಮಾಧಿ ವ್ಯವಸ್ಥೆಗೆ ಹೋಗ್ತಾರೋ ಅವರಿಗೆಲ್ಲ ಈ ಕರ್ಮ ಬೇಕಾಗಿಲ್ಲ ಅಂತ ಬಂದಿದೆ ಹಿಂದೆ ಅಲ್ವಾ ಹಾ ಆದ್ರಿಂದ ಅದನ್ನು ಮೀರಿ ಹೋಗತಕ್ಕಂತ ಅಂತ ಇದು ಆಮೇಲಿಂದ ಏನ್ ಮಾಡಬೇಕು ಶನೈ ಶನೈಹಿ ಉಪರಮೇತ್ ಮನಶ್ಚ ಧೃತಿ ಗೃಹೀತಯ ಧೈರ್ಯೋಪೇತಯ ಧಾರಣೆಯ ಗೃಹೀತಯ ವಶೀಕೃತೆಯ ವಾ ಬುದ್ಧ್ಯಾ ಧೃತಿ ಗೃಹೀತಯ ಬುದ್ಧ್ಯಾ ಅಂತ ಒಂದೇ ಪದ ಇದೆ ಆಯ್ತಾ ಆ ಏನದು ಧೃತಿ ಗೃಹೀತಯ ಅನ್ನೋದಕ್ಕೆ ಎರಡು ಅರ್ಥ ಮಾಡ್ತಾರೆ ಧೈರ್ಯೋಪೇತಯ ಬುದ್ಧ್ಯಾ ಧೈರ್ಯದಿಂದ ಉಪೇತಯ ಕೂಡಿದ ಬುದ್ಧ್ಯಾ ಬುದ್ಧಿಯಿಂದ ಅಂತ ಒಂದರ್ಥ ಆಯ್ತಾ ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ಅಂತ ಒಂದರ್ಥ ಅಥವಾ ಧಾರಣೆಯ ಗೃಹೀತಯ ಧಾರಣ ಅನ್ನೋದು ಧ್ಯಾನ ಆಯ್ತಾ ಆ ಧ್ಯಾನದಿಂದ ಗೃಹೀತವಾದ ಅಂದ್ರೆ ವಶೀಕೃತವಾದ ಧಾರಣೆ ಎನ್ನುವ ಕ್ರಿಯೆಯಿಂದ ವಶೀಕೃತವಾದ ಬುದ್ಧಿಯಿಂದ ಶನೈ ಶನೈಹಿ ಉಪರಮೇ ವಿಷಯೇಭ್ಯ ವ್ಯಾವರ್ತಯೇ ಉಪರಮೇದ್ ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳಿಂದ ಅದನ್ನ ಬೇರೆಗೊಳಿಸ್ಬೇಕು ಮನಸ್ಸ ಈಗೆಲ್ಲ ನಮ್ಮ ಮನಸ್ಸು ವಿಷಯ ಪದಾರ್ಥಗಳ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಅದನ್ನ ಬೇರೆ ಮಾಡು ವಿಷಯ ಪದಾರ್ಥಗಳಿಂದ ನಮ್ಮ ಮನಸ್ಸನ್ನು ಹೇಗೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಧೃತಿ ಗೃಹೀತವಾದ ಬುದ್ಧಿಯಿಂದ ಸಾಧ್ಯ ಧೈರ್ಯದಿಂದ ಬಹಳ ಧೈರ್ಯ ಬೇಕು ಇಲ್ಲಪ್ಪ ನಾನು ಏನ್ ಮಾಡಿದ್ರು ಹಣ ಸ್ವೀಕಾರ ಮಾಡೋದಿಲ್ಲ ಆ ಧೈರ್ಯ ಉಂಟಾ ನಮಗೆ ಇಲ್ಲ ಹಾಗೆ ಧೃತಿ ಗೃಹೀತವಾದ ಬುದ್ಧಿಯಿಂದ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಆತ್ಮ ಸಂಸ್ಥಂಕೃತ್ವ ಹಾಗೆ ಇನ್ನೊಂದು ಧೃತಿ ಗೃಹೀತಯ ಇನ್ನೊಂದರ್ಥ ಧಾರಣೆಯಿಂದ ವಶೀಕರಣಗೊಳ್ಳಲ್ಪಟ್ಟ ಬುದ್ಧಿಯಿಂದ ಏನ್ ಮಾಡಬೇಕು ಬುದ್ಧ್ಯಾ ಶನೈಹಿ ಶನೈಹಿ ವಿಷಯೇಭ್ಯ
ಯಾವರ್ತೆಯೇ ನಿಧಾನವಾಗಿ ನಾವು ಆ ವಿಷಯ ಪದಾರ್ಥಗಳಿಂದ ನಮ್ಮನ್ನ ನಾವು ಬೇರ್ಪಡಿಸಿಕೊಳ್ಳಬೇಕು. ಏನ್ ಮಾಡಬೇಕು? ಭಗವತಿ ರಮೇತ ಇತಿವಾರ್ಥ, ವಿಷಯ ಪದಾರ್ಥಗಳಿಂದ ಬೇರ್ಪಡಿಸಿಕೊಳ್ಳಬೇಕು ಅಂತ ಒಂದರ್ಥ ಆಯ್ತಾ. ಉಪರಮೇತ ಅಂತ ಹೇಳಿದ್ರೆ ಭಗವಂತನಲ್ಲಿ ಮನಸ್ಸನ್ನ ಇಡು ಅಂತ ಅರ್ಥ. ಉಪರ ಭಗವತಿ ರಮೇತವ ಅರ್ಥ. ಕಿಂಚ ಆತ್ಮ ಸಂಸ್ಥಂ ಭಗವನ್ನಿಷ್ಠಂ ಮನಃಕೃತ್ವ, ಅಷ್ಟೇ ಅಲ್ಲ, ಆ ಮನಸ್ಸನ್ನು ನಿಗೃಹೀತವಾದ ಮನಸ್ಸನ್ನ ಭಗವಂತನಲ್ಲಿ ಇಟ್ಟವನಾಗಿ ಭಗವನ್ನಿಷ್ಠಂ ಮನಃಕೃತ್ವ ಬುದ್ಧ ಇತ್ಯನುಷಂಗ. ಬುದ್ಧ ಬುದ್ಧಿಯಿಂದ ಸೇರಿಸ್ಕೊಳ್ಬೇಕು ಅದಕ್ಕೆ ಆಯ್ತಾ. ಆತ್ಮ ಸಂಸ್ಥಂ ಬುದ್ಧ ಭಗವನ್ನಿಷ್ಠಂ ಮನಃಕೃತ್ವ ಭಗವತಃ ಅನ್ಯದ ನ ಕಿಂಚಿದಪಿ ಚಿಂತೆಯೇ. ಆಮೇಲಿಂದ ಏನನ್ನು ಚಿಂತನೆ ಮಾಡಬಾರದು ಅಂತ ಮೂಲದಲ್ಲಿದೆ. ಭಗವತಃ ಅನ್ಯತ್, ಭಗವಂತನ ಒಬ್ಬನನ್ನ ಬಿಟ್ಟು ಬೇರೆ ಏನನ್ನು ಕೂಡ ಚಿಂತನೆ ಮಾಡಬಾರದು. ಅನುಷಂಗ ಅಂದ್ರೆ ಅನುವೃತ್ತಿ ಮಾಡ್ಕೊಳ್ಬೇಕು ಅಂತ ಅರ್ಥ. ಬುದ್ಧ ಇತಿ ಅನುಷಂಗ, ಬುದ್ಧಿ ಎಂಬುದಾಗಿ ಹಿಂದೆ ಇದ್ದದ್ದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಶನೈ ಶನೈ ಧೃತಿ ಗೃಹೀತೆಯ ಬುದ್ಧ, ಶನೈ ಶನೈ ಉಪರಮೇದಂದಷ್ಟೇ ಇದೆ ಆಯ್ತಾ. ಆಮೇಲಿಂದ ಏನ್ ಮಾಡಬೇಕು? ಆತ್ಮ ಸಂಸ್ಥಂ ಮನಃ ಬುದ್ಧ ಆತ್ಮ ಸಂಸ್ಥಂ ಮನಃ ಆತ್ಮ ಸಂಸ್ಥಂ ಕೃತ್ವ, ಅದ್ರ ಜೊತೆಗೂ ಬುದ್ಧಿ ಅನ್ನೋದನ್ನ ಸೇರಿಸ್ಕೊಳ್ಳಿ. ಎರಡನೇ ಪಾದಕ್ಕೂ ಕೂಡ ಬುದ್ಧಿ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಸರಿನಾ? ಹೌದು, ಇದೆಲ್ಲ ಧ್ಯಾನದ ಫಲವೂ ಹೌದು, ಧ್ಯಾನಕ್ಕೋಸ್ಕರ ಮಾಡ್ತಕ್ಕಂಥ ವಿಧಾನವೂ ಹೌದು. ಅನುವೃತ್ತಿ ಮಾಡಿಕೊಳ್ಳೋದು ಅಂತ ಆತ್ಮ ಸಂಸ್ಥಂ ಕೃತ್ವ ಭಗವತಃ ಅನ್ಯತ್ ನ ಕಿಂಚಿದಪಿ ಚಿಂತೆಯೇ ಅಂತ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವ ಅನ್ನೋದು ತ್ಯಜ ಹಾನೌ, ತ್ಯಜ ಹಾನೌ ಇತಿ ಧಾತೋ ಕ್ವಾ ಪ್ರತ್ಯಯ ಅಂತ ಅವ್ಯಯಂ. ಸರ್ವಾನ್ ಅಶೇಷತಃ, ಅಶೇಷತಃ ಅನ್ನೋದು ಅವ್ಯಯ ತಸಿ ಪ್ರತ್ಯಯಂತವಾದ ಅವ್ಯಯ. ಮನಸಾ ಏವ ಇಂದ್ರಿಯಾಣಾಂ ಗ್ರಾಮಃ, ಇಂದ್ರಿಯ ಗ್ರಾಮಃ ನಾಮ ಸಮೂಹಃ ತಂ ವಿನಿಯಮ್ಯ ವಿನಿ ಇತ್ಯುಪಸರ್ಗದ್ವಯ ಪೂರ್ವಕಾತ್ ಯಮ ಉಪರಮೇ ಇತಿ ಧಾತೋಃ ಲೆಪ್ರತ್ಯಯಂತಂ ಅವ್ಯಯಂ. ಸಮಂತತಃ ಅನ್ನೋದು ಕೂಡ ಅವ್ಯಯ ಆಯ್ತಾ. ಆಮೇಲಿಂದ ಶನೈಹಿ ಶನೈಹಿ, ಅದು ಕೂಡ ಎರಡೂ ಅವ್ಯಯ. ಶನೈಹಿ ಅಂದ್ರೆ ಮೆಲ್ಲನೆ ಅಂತ ಅರ್ಥ. ಅವ್ಯಯ ಅಂತ ಹೇಳಿದ್ರೆ ಅದನ್ನ ನಡೆಸ್ಲಿಕ್ಕೆ ಬರೋದಿಲ್ಲ ಆಯ್ತಾ. ಏಳು ವಿಭಕ್ತಿ ಇಪ್ಪತ್ತೊಂದು ವಚನಗಳಲ್ಲೂ ಒಂದೇ ರೂಪ. ಷಷ್ಠಿ ವಿಭಕ್ತಿ ಏಕವಚನ ಹೇಳ್ರಿ ಅಂದ್ರೂ ಶನೈಹಿ ಅಂತಾನೆ ಹೇಳುದು. ಪ್ರಥಮ ವಿಭಕ್ತಿ ಬಹುವಚನ ಹೇಳ್ರಿ ಅಂದ್ರೂ ಶನೈಹಿ ಅಂತಾನೆ ಹೇಳುದು. ಶಬ್ದ ನಡೆಸ್ಲಿಕ್ಕೆ ಬರೋದು ಶನೈಹಿ ಅಂತ, ಅದೇ ಹಾಗೆ ರೂಪ ಇದೆ ಅವ್ಯಯದ ಲಕ್ಷಣ. ಉಪರಮೇತ್ ಉಪ ಇತ್ಯುಪಸರ್ಗ ಪೂರ್ವಕ ತರಮಕ್ರೀಡಾಯಾಮ್ ಧಾತುವಿನ ವಿಧಿಲಿಂಗ್ಲಕ. ಬುದ್ಧ ಧೃತ್ಯ ಗೃಹೀತ ಧೃತಿ ಗೃಹೀತ ಗೃಹೀತ ಬುದ್ಧಿ ವಿಶೇಷಣ ಆಯ್ತಾ. ತಯ ಧೃತಿ ಗೃಹೀತಯ ಅಂತ ಸಮಸ ಮಾಡಬೇಕು ಆಯ್ತಾ. ಆತ್ಮನಿ ಸಂಸ್ಥಂ ಆತ್ಮ ಸಂಸ್ಥಂ ಕೃತ್ವ ಮನಃ ಕೃತ್ವ ಕೃತ್ವ ಡಿಕೃಜೀಕರಣೆ ಧಾತುವಿನ ತ್ವಾ ಪ್ರತ್ಯಯಂತವಾದ ಅವ್ಯಯ. ನ ಕಿಂಚಿತ್ ಅಭಿ, ಮೂರು ಕೂಡ ಅವ್ಯಯ. ಹೌದು, ಆತ್ಮನಿ ಸಂಸ್ಥ ಸಂಸ್ಥಂ ಮನಃಕೃತ್ವ. ಚಿಂತೆಯೇತ್ ಅನ್ನೋದು ಯಾವ ಧಾತು? ಚಿತಿ ಚಿತಿಸ್ಮೃತ್ಯಾಂ ಧಾತುವಿನ ವಿಧಿಲಿಂಗ್ಲಕ. ಇದಿಷ್ಟು ಶಬ್ದಗಳ ಸ್ವರೂಪ. ಎಷ್ಟು ತಿಳ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ ಇವಾಗ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ
ತತಸ್ತೋ ನಿಯಮ್ಯೈ ತದಾತ್ಮನ್ಯೇವ ವಶಂನಯೇ. ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ. ಯತಃ ಯತಃ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ ತತಃ ತತಃ ನಿಯಮ್ಯ ಏತತ್ ಆತ್ಮನಿ ಏವ ವಶಂ ನಯೇತ್. ಇನ್ನೊಂದಿಷ್ಟು ಧ್ಯಾನವನ್ನ ದೃಢಗೊಳಿಸಿಕೊಳ್ಳಿಕ್ಕೋಸ್ಕರ ಇನ್ನೊಂದಿಷ್ಟು ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಧ್ಯಾನದಿಂದಾಗಿ ನಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲದೆ ಹೋದ್ರೆ ಅವಾಗೇನ್ ಮಾಡಬೇಕು? ಪ್ರತ್ಯಾಹಾರೇಣ ವಶಿ ವಶೀಕುರಿಯ. ಧ್ಯಾನದ ಪ್ರಕ್ರಿಯೆ ಇವಾಗ ಧ್ಯಾನ ಧಾರಣ ಆಸನ ನಿಯಮನ ಯಮ ನಿಯಮ ಪ್ರಾಣಾಯಾಮ ಆಸನ ಧ್ಯಾನ ಪ್ರತ್ಯಾಹಾರ ಅಂತ ಇವಿಷ್ಟು ಧ್ಯಾನದ ಅಂಗಗಳಿವೆಲ್ಲವೂ ಕೂಡ. ಧ್ಯಾನದಿಂದಾಗಿ ನಿಮಗೆ ಅದು ಮನಸ್ಸು ನೀವು ಒಂದು ಕಡೆ ನಿಲ್ಲಿಲ್ವೋ ಮತ್ತೊಂದರಿಂದ ಪ್ರಯತ್ನ ಮಾಡಿ ಆಯ್ತಾ. ಯತಃ ಯತಃ ನಿಶ್ಚರತಿ, ಅದಕ್ಕೆ ನೋಡಿ ವಿಶೇಷಣೆ ಕೊಡ್ತಾ ಇದ್ದಾರೆ ಅವರು. ಮನಸ್ಸು ಸ್ವಾಭಾವಿಕವಾಗಿ ಚಂಚಲ, ಚಂಚಲಂ ಅಸ್ಥಿರಂ, ಚಂಚಲವಾದದ್ದು ಹೌದು, ಜೊತೆಗೆ ಒಂದು ಕಡೆ ದೃಢವಾಗಿ ಒಂದು ಕಡೆ ನಿಲ್ಲೋದಿಲ್ಲ ಆಯ್ತಾ. ಏನ್ ಅಂಥ ಮನಸ್ಸನ್ನ ಯತಃ ಯತಃ ನಿಶ್ಚರತಿ, ಅಂಥ ಚಂಚಲವಾದ ಮನಸ್ಸು ಎತ್ರ ಎತ್ರ ನಾಮ ಯಸ್ಮಿನ್ ವಿಷಯೇ ಸ್ವತಃ ಚಂಚಲಂ ಮನಃ ಅಸ್ಥಿರಂ ಸತ್ ನಿಶ್ಚರತಿ. ನಿಶ್ಚರತಿ ನಾಮ ಪ್ರವರ್ತತೆ ಚರಗತಿ. ನಮ್ಮಂಥ ಅಸ್ಥಿರವಾದ ಮನಸ್ಸು, ಚಂಚಲದಿಂದ ಕೂಡಿದ ಮನಸ್ಸು ಯಾವ ಯಾವ ವಿಷಯ ಪದಾರ್ಥದಲ್ಲಿ ತೊಡಗುತ್ತೋ ಪ್ರವೃತ್ತಿಯನ್ನ ಮಾಡುತ್ತೋ ತತಃ ತತಃ ನಿಯಮ್ಯ. ಕಣ್ಣು ಕಣ್ಣು ನಿರಂತರವಾಗಿ ನೋಡಬಾರದನ್ನೇ ನೋಡ್ತಾ ಇರುತ್ತೆ, ಅದಕ್ಕೆ ಬಯಸ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಬಹಿರ್ಮುಖಗೊಳಿಸು, ವ್ಯಾವೃತ್ತಿಗೊಳಿಸು. ಹೀಗೆ ಒಂದೊಂದೇ ಇಂದ್ರಿಯಗಳು ತತಃ ತತಃ ನಿಯಮ್ಯ, ಆ ಎಲ್ಲ ವಿಷಯ ಪದಾರ್ಥಗಳಿಂದ ಇಂದ್ರಿಯಗಳನ್ನ ನಿಯಮನೆ ಮಾಡಿಕೊಂಡು ಏತದ ಆತ್ಮನ್ಯೇವ ವಶಂನಯೇ. ಅವಾಗೇನ್ ಮಾಡಬೇಕು? ಅದನ್ನ ಆ ವಿಷಯ ಪದಾರ್ಥಗಳಿಂದ ನಿಯಮನೆ ಮಾಡಿಕೊಂಡು ಆತ್ಮನ್ಯೇವ ವಶಂನಯೇ, ಭಗವಂತನಲ್ಲಿಯೇ ಆ ಮನಸ್ಸನ್ನ ನಾವು ನೆಡೆದಿಲ್ಲುವಂತೆ ಮಾಡಬೇಕು, ಗಟ್ಟಿಯಾಗಿ ನಿಂತುಕೊಳ್ಳುವಂತೆ ನಾವು ಮಾಡಬೇಕು. ಸುಲಭ ಇದೆ. ಅಸ್ಥಿರಂ ಚಂಚಲಂ ಮನಃ ಯತಃ ಯತಃ ನಿಶ್ಚರತಿ ತತಃ ತತಃ, ಯಾವ ಯಾವ ವಿಷಯ ಪದಾರ್ಥಗಳಲ್ಲಿ ಅದು ಪ್ರವೃತ್ತಿಯನ್ನ ಮಾಡುತ್ತೋ ಅಸ್ಥಿರವಾದ ಚಂಚಲವಾದ ಮನಸ್ಸು ತತಃ ತತಃ ಆ ಎಲ್ಲ ವಿಷಯ ಪದಾರ್ಥಗಳ ದೆಸೆಯಿಂದ ನಿಯಮ್ಯ ನಿಯಮನೆ ಮಾಡಿಕೊಂಡು ಏತತ್ ನಾಮ ಮನಃ ಆತ್ಮನ್ಯೇವ ವಶಂನಯೇ, ಆತ್ಮನಲ್ಲಿಯೇ ನೆಲೆ ನಿಲ್ಲುವಂತೆ ಮಾಡಬೇಕು. ಸುಲಭವಾಗಿದೆ ಅಲ್ವಾ? ಧ್ಯಾನೇನ ಮನಃ ಅನವಸ್ಥಿತಂ ಚೇತ್ ಅಲ್ವಾ, ಧ್ಯಾನೇನ ಮನಃ ಅನವಸ್ಥಿತಂ ಚೇತ್, ಧ್ಯಾನದಿಂದ ಮನಸ್ಸು ಒಂದು ಕಡೆ ನಿಲ್ಲಿಲ್ಲ ಅಂತಾದರೆ ಪ್ರತ್ಯಾಹಾರೇಣ ವಶೀಕುರ್ಯಾತ್. ಅದಕ್ಕೆ ಮತ್ತೊಂದು ವಿಧಾನ ಇದೆ, ಸಾಧನೆ ಇದೆ, ಪ್ರತ್ಯಾಹಾರ, ಅದರಿಂದ ವಶಪಡಿಸಿಕೊಳ್ಳ್ರಿ ಮನಸ್ಸನ್ನ. ಧ್ಯಾನದ ಅಂಗ ಮತ್ತೊಂದಂಗ, ಅದರ ಮೂಲಕ ಪ್ರತ್ಯಾಹಾರಕ್ಕೊಂದು ತುಂಬಾ ಇದೆ, ಅದಕ್ಕೆ ಒಂದೊಂದನ್ನು ಹೇಳ್ತಾ ಹೋಗ್ಬೇಕು ಅಂತಂದ್ರೆ ಪ್ರತಿಯೊಂದಂಗ ಆಸನ ಆಮೇಲೆ ಆಸನ ನಿಯಮ ಯಮ ಯಮ ನಿಯಮ ಆಸನ ಪ್ರಾಣಾಯಾಮ ಎಲ್ಲ ಒಂದೊಂದು ಕೂಡ ಧ್ಯಾನದ ಅಂಗ. ಹಾಗೆ ಅಲ್ಲ, ಹಾಗಲ್ಲ, ಅದಕ್ಕೆ ಪ್ರಧಾನವಾಗಿ ಧ್ಯಾನ, ಅದಕ್ಕೆ ಅಂಗಗಳು ಇವೆಲ್ಲ, ಇವುಗಳ ಮೂಲಕ ಅದನ್ನ ನಾವು ಸಾಧನೆ ಮಾಡಬೇಕು. ಧ್ಯಾನಕ್ಕೆ ಹೋಗಿ ವಶೀಕುರಿಯ ಆದಿತ್ಯ ಯತಃ ಯತಃ ಇತಿ. ಇಲ್ಲಿ ಆದ್ಯಾದಿಭ್ಯ ಉಪಸಂಖ್ಯಾನಂ ಇತಿ ಸಪ್ತಮ್ಯರ್ಥೇ ತಸಿಹಿ. ಯತಃ ಯತಃ ಅಂತ ಅಲ್ಲಿ ಪದ ಇದೆ ಮೂಲದಲ್ಲಿ, ಅದಕ್ಕೆ ನಾವೇನಂತ ಅರ್ಥ ಮಾಡಿದ್ವಿ, ಎತ್ತರ ಎತ್ತರ ಅಂತ ಅರ್ಥ ಮಾಡಿದ್ವಿ. ಯತಃ ಅನ್ನೋ ಪದಕ್ಕೆ ಎತ್ತರ ಅನ್ನುವ ಅರ್ಥ ಹೇಗೆ ಸಿಕ್ತು ನಿಮಗೆ? ಅಲ್ಲಿ ಯತಃ ಅನ್ನೋದು
ತಸಿ ಪ್ರತ್ಯಯ ಬಂದು ಆದರೂ ಪಾದ ಅವ್ಯಯ ಯತಃ ಯತಃ ತತಃ ತತಃ ಎರಡು ಕಡೆಯೂ ಅಷ್ಟೇ ಅಲ್ಲಿ ಸಪ್ತಮ್ಯರ್ಥದಲ್ಲಿ ತಸಿ ಪ್ರತ್ಯಯ ಬಂದು ಯತಃ ಅಂತ ಯತ್ ಶಬ್ದದ ಮೇಲೆ ಸಪ್ತಮ್ಯರ್ಥದಲ್ಲಿ ತಸಿ ಪ್ರತ್ಯಯ ಬಂದು ಯತಃ ಅಂತ ರೂಪ ಆಗಿದೆ. ಸಪ್ತಮ್ಯರ್ಥದಲ್ಲಿ ಬಂದಿದೆ ತಸಿ ಪ್ರತ್ಯಯ ಆಯ್ತಾ. ಹಾಗಾಗಿ ಏನರ್ಥ ಅದಕ್ಕೆ ಯತಃ ಅನ್ನುವ ಪದ ಇದ್ರೂ ಕೂಡ ಯತಃ ಅಂತ ಹೇಳಿದ್ರೆ ವಾಸ್ತವಿಕ ನಾವು ಪಂಚಮ್ಯರ್ಥವನ್ನು ಮಾಡಿಸ್ಬೇಕಾಗತ್ತೆ ಆಯ್ತಲ್ಲ. ಸಪ್ತಮ್ಯರ್ಥದಲ್ಲಿ ಎತ್ತರ ಅನ್ನುವ ಅರ್ಥದಲ್ಲಿ ಆ ಯತಃ ಶಬ್ದ ಬಂದಿದೆ. ಹಾಗಾಗಿ ಯತಃ ಯತಃ ಅಂತ ಹೇಳಿದ್ರೆ ಎತ್ತರ ಎತ್ತರ ಅಂತ ಅರ್ಥ. ಎತ್ತರ ಎತ್ತರ ಅಂದ್ರೆ ಯಸ್ಮಿನ್ ಅಂತ ಅರ್ಥ. ಎಲ್ಲೆಲ್ಲಿ ನಿಮ್ಮ ಮನಸ್ಸು ಚಂಚಲವಾದ ಮನಸ್ಸು ಪ್ರವೃತ್ತಿಯನ್ನ ಮಾಡುತ್ತೋ ಅಲ್ಲೆಲ್ಲ ನಿಮ್ಮ ಮನಸ್ಸನ್ನ ಹಿಂತೆಗೆದುಕೊಳ್ಳಿ, ಮನಸ್ಸನ್ನು ನಿಯಂತ್ರಣ ಮಾಡಿ. ಎತ್ತರ ಎತ್ತರ ವಿಷಯ ಸ್ವತಃ ಚಂಚಲಂ ಮನಃ ಅಂದ್ರ ಮನಸ್ಸಿನ ಸ್ವಭಾವವೇ ಹಾಗೆ ಸ್ವಾಭಾವಿಕವಾಗಿ ಚಂಚಲ ಮನಸ್ಸು ಅಂತ. ಅಸ್ಥಿರಂ ಸತ್ ಯಾವಾಗ ಚಾಂಚಲ್ಯದಿಂದಾಗಿ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲವೋ ಅಸ್ಥಿರವಾಗಿ ಬಿಡುತ್ತೋ ಆಗ ನಿಶ್ಚರತೆ ಅಸ್ಥಿರವಾದದ್ದಾಗಿ ನಿಶ್ಚರತೆ ಪ್ರವೃತ್ತಿಯನ್ನ ಮಾಡುತ್ತೋ ತತಃ ತತಃ ಏತತ್ ಮನಃ ನಿಯಮ್ಯ ಆ ಎಲ್ಲ ಪದಾರ್ಥಗಳಿಂದ ಮನಸ್ಸನ್ನು ನಿಯಂತ್ರಣ ಮಾಡಿ ನಿಯಂತ್ರಣ ಮಾಡಿದ್ರೆ ಪ್ರತ್ಯಾಹೃತ್ಯ ಪ್ರತ್ಯಾಹಾರ ಅಂತ ಹಾಗೆ ಆ ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳುವಿಕೆ. ನಿಶ್ಚರತಿ ನಿಶ್ಚರತೆ ನಿಸ್ ಉಪಸರ್ಗ ಆಯ್ತಾ. ನೀರು ನೀ ಅಂತಲೂ ಉಪಸರ್ಗ ಇದೆ, ನಿಸ್ ಅಂತಲೂ ಉಪಸರ್ಗ ಇದೆ. ನಿಸ್ ನೀರು ದುಸು ದುರ್ ಎಲ್ಲ ಉಪಸರ್ಗ, ನೀ ಅನ್ನೋದು ಉಪಸರ್ಗ ಇದೆ ಅಲ್ವಾ. ಹಾಗೆ ಇದು ನಿಸ್ ಉಪಸರ್ಗ. ಈ ಉಪಸರ್ಗಕ್ಕೆ ಮತ್ತೊಂದೇ ಅರ್ಥ ಉಂಟು, ನೀ ಉಪಸರ್ಗಕ್ಕೆ ಬೇರೆ ಅರ್ಥ, ನಿಸ್ ಬೇರೆ ಅರ್ಥ, ದುಸ್ ಬೇರೆ ಅರ್ಥ, ದುರ್ ಅಂತಲೂ ಉಪಸರ್ಗ ಇದೆ. ಒಟ್ಟು 24ರಲ್ಲಿ ಇದು ಸೇರ್ಕೊಳ್ತಾರೆ ಸರಿನಾ. 24ಕ್ಕೆ ಇದು 24ರಲ್ಲಿ ಎಷ್ಟು ಆಟ ಆಡುತ್ತೆ. ಪ್ರತ್ಯಾಹೃತ್ಯ ಅದು ಆತ್ಮನ್ಯೇವ ಭಗವತ್ಯೇ ಆತ್ಮನ್ಯೇವ, ಇಲ್ಲೂ ಕೂಡ ಆತ್ಮ ಶಬ್ದಕ್ಕೆ ಭಗವಾನ್ ಅಂತಾನೆ ಅರ್ಥ. ಆತ್ಮನ್ಯೇವ ಭಗವತ್ಯೇವ ವಶಂ ತನ್ನಿಷ್ಠ ವಶಂ ಕೃತ್ವ ಅಂತ ಹೇಳಿದ್ರೆ ವಶಂ ನಯೇತ್ ಅಂತ ಹೇಳಿದ್ರೆ ತನ್ನಿಷ್ಠಮೇವ ನಯೇತ್ ಕುರಿಯಾತ್, ನಯೇತ್ ಅನ್ನೋ ಪರಿಯ ಪದಕ್ಕೆ ಕುರಿಯಾದ ಅಂತ ಅರ್ಥ ಮಾಡ್ಬೇಕು ಆಯ್ತಾ. ಭಗವಂತನಲ್ಲಿಯೇ ವಶವುಳ್ಳದ್ದನ್ನಾಗಿ ಅಂದ್ರೆ ಭಗವನ್ನಿಷ್ಠವನ್ನಾಗಿ ಆ ಮನಸ್ಸನ್ನ ಕುರಿಯಾ ಮಾಡಬೇಕು. ನಯೇತ್ ಅನ್ನೋದು ಯಾವ ಧಾತು? ನೀನ್ಯ ಪ್ರಾಪಣೆ ಆಯ್ತಾ, ನೀನ್ಯ ಪ್ರಾಪಣೆ ಧಾತುವಿನ ವಿಧಿಲಿಂಗ್ಲಕ. ನಿಶ್ಚರತೆ ಅನ್ನೋದು ಅಷ್ಟೇ, ನಿಸ್ ಅಂತ ಉಪಸರ್ಗ ಇದೆ, ಚರಗತಿ ಭಕ್ಷಣೆ ಹೋಗೋ ಧಾತುವಿನ ಲಟ್ಲಕಾರ ಆಯ್ತಾ. ಚಂಚಲಂ ಅಸ್ಥಿರಂ ತತಃ ತತಃ ನಿಯಮ್ಯ ಹಿಂದೆ ಬಂದಿದೆ. ಏತತ್ ಆತ್ಮನ್ಯೇವ ತನ್ನಿಷ್ಠಮೇವ ಭಗವನ್ನಿಷ್ಠಮೇವ, ಭಗವಂತನಲ್ಲಿಯೇ ನೆಲೆ ನಿಂತದ್ದನ್ನಾಗಿ ನಯೇತ್ ಕುರಿಯಾತ್ ಅಂತ ಅರ್ಥ. ಸರಿನಾ, ಎಲ್ಲ ಪದಗಳಿಗೆ ಅರ್ಥ ಆಯ್ತಾ? ಆಚಾರ್ಯ, ಇಲ್ಲಿ ನಯೇತ್ ಅಂತಂದ್ರೆ ಅದು ತೆಗೆದುಕೊಂಡು ಹೋಗ್ಬೇಕು ಅಂತಾನೋ ಅಥವಾ ಅಲ್ಲಿ ಅಲ್ಲಿ ಮನಸ್ಸಲ್ಲಿ ಇಡಬೇಕು ಅಂತ ಅರ್ಥನೋ? ಅದು ಅಲ್ಲಿ ಮನಸ್ಸನ್ನು ಅಲ್ಲಿ ನೆಲೆ ನಿಲ್ಲಿಸಬೇಕು ಅಂತ ಅರ್ಥ. ಮನಸ್ಸನ್ನು ಅಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೂ ಭಗವಂತನಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸಬೇಕು ಅಂದ್ರೆ ಒಂದೇ ಅರ್ಥ ಆಯ್ತಾ. ಮುಂದಕ್ಕೆ ಹೋಗೋಣ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮ ಕಲ್ಮಷಂ ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮ ಕಲ್ಮಷಂ ಪ್ರಶಾಂತ
ಪ್ರಶಾಂತ ಮನಸಂ ಏನಂ ಯೋಗಿನಂ ಸುಖಂ ಉತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮನಸ್ಸನ್ನು ವಿಷಯ ಪದಾರ್ಥಗಳಿಂದ ನಿಗ್ರಹಿಸಿಕೊಂಡು ಭಗವನ್ನಿಷ್ಠವನ್ನಾಗಿ ನಾವು ಮಾಡಿದರೆ ಆಗ ನಮ್ಮ ಮನಸ್ಸು ಪ್ರಶಾಂತ ಮನಸ್ಸಂ, ಯಾವಾಗ ವಿಷಯ ಪದಾರ್ಥಗಳಿಂದ ನಾವು ಮನಸ್ಸನ್ನು ಹಿಂತೆಗೆದುಕೊಳ್ಳುತ್ತೇವೆಯೋ ಆಗ ಪ್ರಶಾಂತವಾಗುತ್ತೆ ಮನಸ್ಸು, ಅದರಲ್ಲಿ ಹಾಕಿದಷ್ಟು ನಮ್ಮಲ್ಲಿ ದುಗುಡ ಜಾಸ್ತಿ. ಹಾಗಾಗಿ ಪ್ರಶಾಂತ ಮನಸ್ಸಂ ಅಂದ್ರೆ ಹಾಗೆ ವಿಷಯ ಪದಾರ್ಥಗಳಿಂದ ನಿಗೃಹೀತವಾದ ಮನಸ್ಸುಳ್ಳವನಾಗಿ. ಏನಂ ಯೋಗಿನಂ ಸುಖಂ ಉತ್ತಮಂ ಸುಖಂ ಉಪೈತಿ, ಇದರ ಫಲ ಏನು? ವಿಷಯ ಪದಾರ್ಥಗಳಿಂದ ನಮ್ಮ ಮನಸ್ಸನ್ನ ಹಿಂತೆಗೆದುಕೊಂಡ್ರೆ ಅದರಿಂದ ನಮಗೆ ಓ ಇಲ್ಲಪ್ಪ ಇಲ್ಲ ವಿಷಯ ಪದಾರ್ಥಗಳನ್ನ ಹಿಂತೆಗೆದುಕೊಂಡು ನಮಗೆ ಅವುಗಳನ್ನ ನಾವು ವಿಷಯ ಪದಾರ್ಥಗಳಲ್ಲಿ ಹಾಕೋದೇ ಇಂದ್ರಿಯಗಳನ್ನ ಸುಖಕ್ಕೋಸ್ಕರ. ಆದರೆ ಇಲ್ಲಿ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ, ಅವುಗಳನ್ನ ಹಿಂತೆಗೆದುಕೊಂಡ್ರೆ ನಿಮ್ಮನ್ನ ಸುಖ ಹೊಂದತ್ತೆ, ನಿಮ್ಮನ್ನ ಸುಖ ಅರಸಿಕೊಂಡು ಬರುತ್ತೆ. ಸುಖಂ ಉಪೈತಿ, ಈ ಸುಖ ದುಃಖ ಸಹಿತವಾದ ಸುಖ. ಇವುಗಳಿಂದ ಉಪರಮಿಸಿಕೊಂಡಾಗ ಬರುವ ಸುಖ ಇದೆಯಲ್ಲ, ಅದು ಯಾವ ಭಯ ಇಲ್ಲ ಆ ಸುಖದ ಹಿನ್ನೆಲೆ. ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದಾನೆ, ಪ್ರಶಾಂತ ಮನಸಂ ಹಿ ಏನಂ ಯೋಗಿನಂ ಸುಖ ಉತ್ತಮಂ ಸುಖಂ ಉಪೈತಿ. ಇಷ್ಟು ಕೂಡ ಅಲ್ಲಿಗೆ ವಿಶೇಷಣ, ಅದು ಕೊನೆಗೆ ಇಟ್ಕೊಂಡ್ಬಿಡೋಣ. ಪ್ರಶಾಂತ ಮನಸಂ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಯೋಗಿನಂ ಉತ್ತಮಂ ಸುಖಂ ಉಪೈತಿ. ಉತ್ತಮವಾದ ಸುಖ ಅದು ಅವನನ್ನು ಹೋಗಿ ಸೇರಿಕೊಳ್ಳುತ್ತಂತೆ. ಯಾವಾಗ ಅದು ಅಂತ ಹೇಳಿದ್ರೆ ಮನಸ್ಸು ಈಗ ನಾವು ಬಲವಂತವಾಗಿ ವಿಷಯವನ್ನ ನಾವು ವಿಷಯ ಪದಾರ್ಥದಿಂದ ಎಳ್ಕೊಂಬರ್ಬೇಕು ಮನಸ್ಸನ್ನ, ಹೌದಾ? ನಮ್ಮ ಮನಸ್ಸು ಯಾವಾಗಲೂ ಲೋಕದಲ್ಲೇ ಇರುತ್ತೆ. ಆ ಲೋಕದಲ್ಲಿ ಇರ್ತಕ್ಕಂಥ ಮನಸ್ಸನ್ನ ಈಗ ನಮ್ಮ ಸ್ಥಿತಿ ಹೇಗಿದೆ, ಬಲವಂತವಾಗಿ ಎಳ್ಕೊಂಬರ್ಬೇಕು. ಆ ಬಲವಂತವಾಗಿ ಎಳ್ಕೊಂಡು 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 ಏನಾಗುತ್ತೆ, ಒಂದ್ ದಿವಸ ಈ ಹಸುಗಳ ಎಲ್ಲ ಪ್ರಾಣಿಗಳೆಲ್ಲ ಹಾಗೆ ತಾನೆ, ಪ್ರಾರಂಭದಲ್ಲಿ ಒಂದು ಕಡೆ ನಿಲ್ಲೋದಿಲ್ಲ, ದಿವಸ ಒಂದ್ ಕಡೆ ಗೂಟಕ್ಕೆ ಕಟ್ಟಿದ್ರೆ ಆಮೇಲೆ ಬಿಚ್ಚಿದ್ರು ಕೂಡ ಮತ್ತಲ್ಲೇ ಬಂದಿಲ್ತ, ತಮ್ಮ ಸ್ಥಾನಕ್ಕೆ ಬಂದಿರ್ತಾವ, ಹೌದಾ? ಇಲ್ಲ, ಅನೇಕ ಹಸುಗಳಿದ್ರೆ ಒಂದೊಂದು ಹಸು ಯಾವ್ಯಾವ ಜಾಗ ಅಂತ ನಿಯಮನೆ ಮಾಡಿರ್ತೀವೋ ಆ ಹಸು ಅಲ್ಲೇ ಬಂದಿಲ್ಲತ್ತೆ. ಹಾಗೆ ಮನಸ್ಸನ್ನ ಬಲವಂತವಾಗಿ ಹಿಡ್ಕೊಂಡು 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 ಜಗ್ಗಿ ಜಗ್ಗಿದ್ರೆ ಕೊನೆಗೆ ಒಂದ್ ದಿವಸ ಸಾಕಪ್ಪ ಎಷ್ಟು ಆ ಕಡೆ ಹೋದ್ರೆ ಇವನು ಬಿಡೋದಿಲ್ಲ ಅಂತ ಹೇಳಿ ಕೊನೆಗೆ ಮನಸ್ಸೇ ಸೋತು ಆ ಕಡೆ ಹೋಗೋದು. ಹಾಗೆ ಏನು ಮನಸ್ಸನ್ನ ತೆಗೆದುಕೊಳ್ಳಿ, ಗುಣ ಯಾಕೆ ಬಂದಿಲ್ಲ ಚಿಂತನೆ ಅದೆಲ್ಲ ಆಮೇಲೆ. ಈ ಮನಸ್ಸನ್ನ ವಿಷಯ ಪದಾರ್ಥಗಳಿಂದ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇದೆ. ಏನು ವಿಷಯ ಪದಾರ್ಥಗಳಿಂದ ನಿಗ್ರಹ ಮಾಡೋದಂದ್ರೆ ಏನು? ಏನೇನು ಇಂದ್ರಿಯಗಳಿಗೆ ವಿಷಯಗಳು ಬೇಕು ಅದನ್ನೆಲ್ಲ ಕೊಡಬಾರ್ದು ಅಷ್ಟು. ಕಣ್ಣಿಗೆ ರೂಪ ಬೇಕು, ನಾಲಿಗೆ ರುಚಿ ಬೇಕು, ಕಿವಿಗೆ ಶಬ್ದ ಬೇಕು, ಇವುಗಳನ್ನೆಲ್ಲ ನಿಗ್ರಹ ಮಾಡಬೇಕು. ಮನಸ್ಸಿಂದ ಮಾತ್ರ ಸಾಧ್ಯ. ಮನಸ್ಸು ಕೇಳಲಿಕ್ಕೆ ಬಯಸ್ತಾ ಇದ್ರೂ ಕೂಡ ಮನಸ್ಸು ಅದನ್ನು ಹಿಂತೆಗೆದುಕೊಳ್ಳಿ, ಕೇಳಬಾರ್ದು ಅಂತ ಇಂದ್ರಿಯಗಳಿಗೆ ಹೇಳಬೇಕು. ಅವಾಗ ಇಂದ್ರಿಯಗಳೆಲ್ಲ ಹತೋಟಿ ಬರ್ತವೆ. ಹಾಗೆ ಸ್ವಾಭಾವಿಕವಾಗಿ ಮನಸ್ಸು ವಿಷಯ ಪದಾರ್ಥಗಳಿಂದ ಹಿಂದೆ ಬರುವಂತೆ ದ ಪ್ರಶಾಂತ ಮನಸಂ ಹಿ ಏನಂ ಆಯ್ತಾ ಶಾಂತ ರಜಸಂ. ಈ ರಜೋಗುಣದ ಪ್ರಭಾವವೂ ಹಾಗೆ, ರಜೋಗುಣ ಏನ್ ಮಾಡುತ್ತೆ, ನಮ್ಮನ್ನ ಲೋಕದಲ್ಲಿ ತೊಡಗಿಸ್ತಾ ಇರತ್ತೆ. ಆ ರಜೋಗುಣ ಶಾಂತ ರಜಸಂ ನಾಮ ರಜೋಗುಣದ ಪ್ರಭಾವವನ್ನ ಕಳೆದುಕೊಂಡಿರತಕ್ಕಂತಹ, ಯಾವಾಗ ನಮಗೆ ರಜೋಗುಣ ಹೋಯಿತೋ ಅದರಿಂದಲೇ ಆ ರಜೋಗುಣದ ಕಾರ್ಯವೇ ಕಾಮಕ್ರೋಧಾದಿಗಳು. ಆ ರಜೋಗುಣದ ಕಾರ್ಯವೇ ಕಾಮಕ್ರೋಧಾದಿಗಳು. ಆ ರಜೋಗುಣವನ್ನು ನಾವು ತೆಗೆದುಕೊಂಡು ಬಿಟ್ರೆ, ರಜೋಗುಣದಿಂದ ನಮ್ಮ ಮನಸ್ಸು ಹಿಂದೆ ಬಂತು ಅಂತಾದ್ರೆ ಆಯ್ತಾ, ಆ ರಜೋಗುಣಗಳ ಪ್ರಭಾವವನ್ನು ಕಳೆದುಕೊಂಡ್ರೆ ಆಗೇನಾಗುತ್ತೆ, ಕಾಮಕ್ರೋಧಾದಿಗಳಿಂದ ರಹಿತನಾಗ್ತಾನೆ ಮನುಷ್ಯ ಆಯ್ತಾ. ಆಗ ಬ್ರಹ್ಮಭೂತಂ ಅಕಲ್ಮಷಂ ಅನ್ನೋ ಶಬ್ದಕ್ಕೆ ಆಗರ್ಥ ಆಯ್ತಾ. ಕಲ್ಮಷ ಅಂದ್ರೆ ಕೊಳೆ. ಯಾವುದಪ್ಪ ಕೊಳೆ ಅಂದ್ರೆ ಕಾಮಕ್ರೋಧಾದಿಗಳೇ ಕೊಳೆ ಆಯ್ತಾ. ಅದೇ ದೋಷಗಳು. ಅದರಿಂದ ರಹಿತನಾದ ಭಗವಂತನಲ್ಲಿ ಸ್ಥಿರವಾದ ಮನಸ್ಸನ್ನು ಇಟ್ಟಿರ್ತಕ್ಕಂತಹ ಯೋಗಿಯೋ ಉತ್ತಮಂ ಸುಖಂ ಉಪೈತಿ. ಅಂತಹ ಯೋಗಿ ಉತ್ತಮವಾದ ಸುಖವನ್ನು ತಾನು ಪಡಿತಾನೆ.
ಅಂತ ಯೋಗಿಯನ್ನ ಸುಖವು ಉಪೈತಿ ಹೊಂದುತ್ತದೆ. ವಾಕ್ಯಕ್ಕೆ ಸರಿಯಾಗಿ ಅರ್ಥ ಹೇಳಬೇಕಾಗುತ್ತೆ. ಹಾ ಆಯ್ತಾ, ಅಂತಹ ಯೋಗಿಯನ್ನ ಸುಖವು ಹೊಂದುತ್ತದೆ ಅಂದ್ರು ಸುಖವನ್ನ ಯೋಗಿಯು ಹೊಂದುತ್ತಾನೆ ಅಂದ್ರೂ ಒಂದೇ ಅರ್ಥ. ನನ್ನಿಂದ ಹೋಗಲ್ಪಡುತ್ತದೆ, ನಾನು ಹೋಗುತ್ತೇನೆ, ಎರಡು ಒಂದೇ. ಹಾಗೆ ಯೋಗಿನಂ ಸುಖಂ ಉತ್ತಮಂ ಸುಖಂ ಉಪೈತಿ, ಅಂಥ ಯೋಗಿಯನ್ನ ಏನ ಈ ರೀತಿಯಾಗಿ ನಿಗೃಹೀತವಾದ ಮನಸ್ಸನ್ನು ಹೊಂದಿರತಕ್ಕಂತಹ ಯೋಗಿಯನ್ನ ಸುಖವು ಹೊಂದುತ್ತದೆ ಅಂದ್ರೆ ಇವನು ಸುಖ ಪಡಿತಾನೆ ಅಂತ ಅರ್ಥ. ಅದು ಬೇರೆ ಪ್ರಶಾಂತ ಮನ, ಅದಕ್ಕೆ ಎರಡು ನೋಡ್ರಿ, ಬೇರೆ ಅರ್ಥ ಬರೀತಾರೆ, ವಿವೃತ್ತಿ ಬರೀತಾರೆ ನೋಡ್ರಿ ಕೆಳಗೆ. ಇಷ್ಟು ಮೂಲದ ಅಭಿಪ್ರಾಯ ಅರ್ಥ ಮಾಡಿಕೊಂಡು ಇಲ್ಲಿ ಹಿ ಅಂತ ಒಂದು ಪದವನ್ನು ಕೊಟ್ರು. ಪ್ರಶಾಂತ ಮನಸ್ಸನ್ ಹಿ, ಹಿ ಅನ್ನೋದು ಪ್ರಸಿದ್ಧಿ ದ್ಯೋತಕವಾದ, ಪ್ರಸಿದ್ಧಿ ದ್ಯೋತಕವಾದ ಹಿ ಶಬ್ದ. ಅಂದ್ರೆ ಹಿ ಅಂದ್ರೆ ಈ ವಿಷಯ ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿದೆ ಅಂತ ಬೇರೆ. ಪ್ರಸಿದ್ಧವಾಗಿದೆ ಒಂದು ಕಡೆಯಲ್ಲಿ ಶ್ರುತಿಯಲ್ಲಿ ಹೇಳಲ್ಪಟ್ಟದ್ದು ಅಂತ, ಅಥವಾ ಶ್ರುತಿಯಲ್ಲಿಯೋ ಸ್ಮೃತಿಯಲ್ಲಿಯೋ ಹೇಳಲ್ಪಟ್ಟದ್ದು. ಏವಂ ಸಾಂಗಯೋಗಂ ಅಭಿದಾಯ ಆಯ್ತಾ, ತದನುಷ್ಠಾತು ಫಲಂ ಪ್ರಪಂಚಯತಿ ಪ್ರಶಾಂತೇತಿ. ಹೀಗೆ ಬರೀ ಧ್ಯಾನ ಮಾಡಿದರೆ ಸಾಲದು, ಅಂಗ ಸಹಿತವಾಗಿ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ ಇವುಗಳ ಮೂಲಕವಾಗಿ ಧ್ಯಾನವನ್ನ ಮಾಡಿದವ, ಪ್ರತ್ಯಾಹಾರ ಮೂಲಕವಾಗಿ ಧ್ಯಾನವನ್ನ ಮಾಡಿದವ, ಯೋಗಂ ನಾಮ ಧ್ಯಾನ ಯೋಗಂ ಅಭಿಸಂದಾಯ ತದನುಷ್ಠಾತು, ಅಂಥ ಧ್ಯಾನ ಯೋಗವನ್ನ ಮಾಡಿದವನಿಗೆ ಏನ್ ಫಲ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ಪ್ರಶಾಂತ ಮನಸ್ಸನ್ ಅಂದ್ರೆ ಏನರ್ಥ, ಸ್ವತಃ ಪ್ರಶಾಂತಂ, ಸ್ವತಃ ಪ್ರಶಾಂತ ಶಬ್ದಕ್ಕೆ ಸ್ವತಃ ಅಂತ ಅರ್ಥ ಮಾಡಿದ್ರು. ಸ್ವತಃ ವಿಷಯೇಶು ಪ್ರವೃತ್ತ ಮನಸ್ಸನ್, ಅಪ್ರವೃತ್ತ ಮನಸ್ಸನ್, ಸ್ವತಃ ವಿಷಯೇಶು ಅಪ್ರವೃತ್ತ ಮನಸ್ಸಂ. ಪ್ರಶಾಂತ ಮನಸ್ಸಂ ಅಂದ್ರೆ ಸ್ವಾಭಾವಿಕವಾಗಿ ವಿಷಯ ಪದಾರ್ಥಗಳಲ್ಲಿ ರಥವಾಗದ ಮನಸ್ಸು, ಅಪ್ರವೃತ್ತವಾದ ಮನಸ್ಸುಳ್ಳ. ಶಾಂತ ರಜಸಂ ಅಂದ್ರೆ ಅರ್ಥ ವಿಗತ ರಜೋಗುಣ. ಇಲ್ಲಿ ಶಾಂತ ಶಬ್ದಕ್ಕೆ ಬೇರೆನೆ ಅರ್ಥ ಮಾಡಿದ್ರು, ವಿಗತ ಹೋಗಲ್ಪಟ್ಟ ರಜೋಗುಣ ಉಳ್ಳವನಾಗಿ. ಅತಯೇವ ರಜೋಗುಣ ಇಲ್ಲ ಆದ್ದರಿಂದಲೇ ಅದರ ಕಾರ್ಯವಾದ ಕಲ್ಮಶ ಇಲ್ಲ. ಅಕಲ್ಮಷಂ ಕಾಮಕ್ರೋಧಾದಿ ದೋಷಹೀನಂ ರಜೋಜನ್ಯ ಜನ್ಯತ್ವಾತ್ತೇಷಾಂ. ಯಾಕೆ ಕಾಮಕ್ರೋಧಾದಿಗಳು ಬರೋದಿಲ್ಲ ಅಂದ್ರೆ ಅವೆಲ್ಲ ಹುಟ್ಟೋದೆ ರಜೋಗುಣದಿಂದ. ಕಾರಣ ಇಲ್ಲ ಅಂತಾದ್ರೆ ಕಾರ್ಯ ಉತ್ಪತ್ತಿ ಆಗೋದಿಲ್ಲ. ಬ್ರಹ್ಮಭೂತಂ ತದ್ಬುದ್ಧಯ ಇತ್ಯುಕ್ತ ದಿಶಾ. ಏನು ತದ್ಬುದ್ಧಯ ಅಂತ, ಏನು ಬ್ರಹ್ಮಭೂತ ಬ್ರಹ್ಮಭೂತವಾಗಬೇಕು ಅಂತ ಹೇಳಿದ್ರೆ ಹಿಂದೆ ಹೇಳಿದ್ರಲ್ಲ ನಮಗೆ ಅದೇ ಅರ್ಥವನ್ನು ಇಲ್ಲಿಟ್ಕೊಳ್ಬೇಕು. ಇತ್ಯುಕ್ತ ದಿಶಾ ಅಂದ್ರೆ ಏನರ್ಥ, ಬ್ರಹ್ಮಭೂತಂ ಅಂದ್ರೆ ಬ್ರಹ್ಮಣಿ ಸ್ಥಿತಂ ಸ್ಥಿತಿಂ ಅಂತಂ ಏನಂ ಯೋಗಿನಂ ಸಮಾಧಿ ಯೋಗವಂತಂ. ಸಮಾಧ್ಯವಸ್ಥೆಯಲ್ಲಿ ಹೋಗಿರತಕ್ಕಂತಹ ವ್ಯಕ್ತಿಯನ್ನ ಉತ್ತಮಂ ಸುಖಂ ಕರ್ತೃ ಉಪೈತಿ, ಅಂತಹ ಉತ್ತಮವಾದ ಸುಖವನ್ನ ಈ ಸಮಾಧಿ ಯೋಗದಲ್ಲಿರುವ ವ್ಯಕ್ತಿ ತಾನು ಹೊಂದುತ್ತಾನೆ. ಉಪೈತಿ ನಾಮ ಪ್ರಾಪ್ನೋತಿ, ಹೊಂದುತ್ತಾನೆ ಅಂತ ಅರ್ಥ. ಹಿ ಪ್ರಸಿದ್ಧಂ ಶ್ರುತ್ಯಾದೋ ಇತ್ಯರ್ಥ. ಪುತ್ರ ಪ್ರಸಿದ್ಧ ಶ್ರುತಿ ಮೊದಲಾದವುಗಳಲ್ಲಿ ಈ ವಿಷಯ ಪ್ರಸಿದ್ಧವಾಗಿದೆ, ಅದನ್ನೇ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅದೇ ಯೋಗದಿಂದ ಸಹಿತವಾದ ಯೋಗ ಅಲ್ಲ, ಅಂಗದಿಂದ ಸಹಿತವಾದ ಯೋಗ. ಸಾಂಗ ಅಂದ್ರೆ ಅಂಗೇನ ಸಹಿತಂ ಅಂತ ಅರ್ಥ. ಇತ್ಯಾದಿ ಪ್ರಯೋಗ ವಿಷಯ ಕುರಿಯ ಏನು ಹೇಳಲಿಲ್ಲ. ಬ್ರಹ್ಮಣಿ ಬ್ರಹ್ಮಭೂತಂ ಅನ್ನೋದಕ್ಕೆ ತಾತ್ಪರ್ಯದಲ್ಲಿ ಬ್ರಹ್ಮಣಿ ಭೂತಂ, ಬ್ರಹ್ಮನಿಗೆ ಅಧೀನವಾಗಿರುವ ಮನಸ್ಸು ಅಂತ ಅರ್ಥ. ಅಷ್ಟೇ ಕೊಟ್ಟು ಭಾಷ್ಯ ತಾತ್ಪರ್ಯಗಳು ಏನಿಲ್ಲ, ಅದೆಲ್ಲ ಸೇರಿಸ ರಾಯರೇ ಇಲ್ಲಿ ಹೇಳ್ಬೇಕು. ಇಲ್ಲಿ ನಿಲ್ಸ್ಕೊಂಡಿರೋಣ. ಶ್ರೀಕೃಷ್ಣಲ್ಲ ಹತ್ತು ಮೂವತ್ತೈದು ಆಗೋದು, ನಾಳೆ ಬರ್ತೇನೆ ಅಂತ ಹೇಳ. ಪಾಠ ಆಗಿದೆ.